खडकलाट येथील ऐतिहासिक महालक्ष्मी तलावाचे सुशोभीकरण करणार, ग्रामपंचायत उपाध्यक्ष कुमार पाटील जिल्ह्यात आदर्श गाव बनविणार, खडकलाट गावात वेगवेगळ्या प्रकारे सुशोभीकरण करून गाव सुंदर करण्यासाठी प्रयत्न करणार असून त्यासाठी ग्रामस्थांनी आतापर्यंत ज्या पद्धतीने सहकार्य केले आहेत त्याच पद्धतीने यापुढेही सहकार्य करावे असे मत ग्रामपंचायत उपाध्यक्ष कुमार पाटील यांनी व्यक्त केले. त्या ऐतिहासिक महालक्ष्मी तलावाजवळ तलाव पाहणी प्रसंगी बोलत होते. कुमार पाटील पुढे म्हणाले, येथे ऐतिहासिक महालक्ष्मी तलाव असून गावाच्या मध्यभागी आहे. त्या तलावाचे सुशोभीकरण करणे अत्यंत गरजेचे आहे. तलावाच्या पूर्वेला कैलासवासी राजू यादव यांनी आपल्या प्रयत्नातून ग्रामपंचायतीच्या फंडातून घाटाची निर्मिती केली आहे. आता पहिल्या टप्प्यात दक्षिणेकडे असलेलं धुमाळ डोंडगे यांच्या घराच्या बाजूला असलेल्या तलावाचे बांधणी करून त्या बाजूला वॉकिंग ट्रॅक बनवणार आहे. शिवाय त्या बाजूला झाडे लावून व्यायामाची वस्तू बसविण्यात येणार असल्याचे सांगून दुसऱ्या टप्प्यात उत्तरेकडे असणाऱ्या तलावाचे सुशोभीकरण करणार असल्याचे सांगितले. इवग कडकलाट राजापुरवर इवतने कडकलाट ग्राम पंचायती चार्ज तगार चार्ज और चार्ज तकमे ना वे केस इवतु महालक्ष्मी केरे केरे बदी मत ಕೆರೆ ಕಡೆಗೊಟ್ಟ ನಾವು ವಾಕಿಂಗ್ ಟ್ರ್ಯಾಕ್ ಮಾಡಬೇಕಂತ ಪಂಚಾಯತಿಯಿಂದ ನಿರ್ಣಯ ಮಾಡಿದ್ದೀವಿ. ಇನ್ನು ಮುಂದಿನ 5 ವರ್ಷದಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಏನೇನಿಲ್ಲ ಆ ಕೆಲಸ ಮಾಡಬೇಕು ಏನೇನಿಲ್ಲ ಅಂತ ನಾವು ಏನು ಒಂದು ನಿರ್ಣಯ ಮಾಡಿದ್ದೀವಿ. ಆ ಕೆಲಸದಲ್ಲಿ ಈ ಮಹಾಲಕ್ಷ್ಮಿ ಕೆರೆನೂ ಇದು ಮಾಡಬೇಕು ಅಭಿವೃದ್ಧಿ ಮಾಡಬೇಕಂತ ಇಟ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಅಭಿವೃದ್ಧಿ ಮಾಡಬೇಕಂತ ನಮ್ಮ ಪಿ ಡಿ ಓ ಸಾಹೇಬರು ನಮ್ಮ ಚೇರ್ಮನ್ರು ಮತ್ತು ನಮ್ಮ ಪಿಂಟು ಹರ್ನೆ ಅವರು ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯತ್ ಈ ವಾರ್ಡಿನ ಗ್ರಾಮ ಪಂಚಾಯತ್ ಮೆಂಬರ್ಸು ಬಂದಿದ್ದಾರೆ. ನಾವು ಈ ಪಿಕ್ನಿಕ್ ಸ್ಟಾಪ್ ಪಿಕ್ನಿಕ್ ಇದು ಪಾಯಿಂಟ್ ಮಾಡಬೇಕಂತ ಮೊದಲೇ ಇದರಲ್ಲಿ ಪ್ಲಾನ್ ಮಾಡಿದ್ದೀವಿ. ಅದೇ ಪ್ರಕಾರ ಒಂದು ಕಡೆ ಈ ಕಡೆ ಶಾಲೆ ಪಕ್ಕ ಒಂದು ವಿಶಾಲವಾದ ಪಿಕ್ನಿಕ್ ಪಾಯಿಂಟ್ ಮಾಡಿ ಅಲ್ಲಿ ಜನರಿಗೆ ವಾಕಿಂಗ್ ಆಗಿದ್ದು ವಾಕಿಂಗ್ ಮಾಡಿ ಹೋಗಲಿಕ್ಕೆ ಅದಾದಮೇಲೆ ಅದೇ ಥರ ಇಲ್ಲಿ ವ್ಯಾಯಾಮ ಮಾಡಲಿಕ್ಕೆ ಔಟ್ಡೋರ್ ವ್ಯಾಯಾಮ ಸಹಿತ ಏನು ಬೇಕಾದರೂ ಅದು ನಾವು ತರಿಸಿ ಅಲ್ಲಿ ಇನ್ಸ್ಟಾಲ್ ಮಾಡಿ ವಾಕಿಂಗ್ ಇದು ವ್ಯಾಯಾಮ ಮಾಡಲಿಕ್ಕೆ ಆಗಬೇಕು. ಆ ರೀತಿ ಒಂದು ಇನ್ನು ಮುಂದಿನ ದಿನಮಾನದಲ್ಲಿ ಎರಡನೇ ಸ್ಟೆಪ್ಪಲ್ಲಿ ಆ ಕಡೆಯಿಂದ ಅಂದರೆ ಕೂಟಗಳ ಮನೆಯಿಂದ ಈ ಕಡೆ ಇಲ್ಲಿ ಮಹಾಲಕ್ಷ್ಮಿ ಮಂದಿರ್ ತನಕ ಇಲ್ಲಿ ತನಕನೂ ಅದು ವಾಕಿಂಗ್ ಟ್ರ್ಯಾಕ್ ಎರಡನೇ ಇದ್ರೆ ಸ್ಟೆಪ್ಪಲ್ಲಿ ಮಾಡ್ತೀವಿ. ಬೇರೆ ಆಲ್ಮೋಸ್ಟ್ 35 ವರ್ಷದಿಂದ ಅದು ನೀರು ತೆಗೆದಿಲ್ಲ, ಆ ನೀರು ಯಾವುದು ಯೂಸ್ ಆಗ್ತಾಯಿಲ್ಲ. ಇದು ನೀರು ತೆಗೆದು ಇದನ್ನು ಕ್ಲೀನ್ ಮಾಡಿ ಮತ್ತೆ ಇವಾಗ ಮಳೆಗಾಲದಲ್ಲಿ ಹೊಸ ನೀರು ತುಂಬೋ ವ್ಯವಸ್ಥೆಯನ್ನು ಮಾಡ್ತೀವಂತ ನಾನು ಕಡಕಲಾಟ ಗ್ರಾಮಸ್ಥರಿಗೆ ಹೇಳ್ತೀನಿ. ಇದೇ ಪ್ರಕಾರ ಇನ್ನೂ ಮಟ್ಟ ಕಡಕಲಾಟ ಗ್ರಾಮಸ್ಥರು ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಇನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ, ಆ ಕೆಲಸಕ್ಕೆ ನೀವು ಎಲ್ಲಾನು ನಮ್ಗೆ ಸಪೋರ್ಟ್ ಮಾಡಿ ಅಂತ. ಯಾವೇಳಿ ಪಿ ಡಿ ಓ ರಘುನಾಥ್ ರಾಜಾಪುರಿ ಯಾನಿ ग्राम पंचायत फंडा ऐतिहासिक तलाव सुशोभीकरण कर सर्वानी सहकारी कर आवाहन के लिए नम खड़कलाट दल महालक्ष्मी के बहुत दिवस नहीं आर यू यूज आगता नावेनमी अदर्श कूड़ी पिकनिक स्पाट ग्रामस्थ मुंजाने सायकाल वाकिंग ಇಲ್ಲಿ ಲೇಕ್ ಟೈಪ್ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಅಧ್ಯಕ್ಷ ಮತ್ತು ಆದಷ್ಟು ಮಟ್ಟಿಗೆ ಇದನ್ನು ಒಂದು ಕೆರೆ ಒಂದು ಸುಧಾರಣೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಹೇಳಕ್ಕೆ ಇಚ್ಛಪಡ್ತೇನೆ. ಯಾವೇಳಿ ಉಪಸ್ಥಿತ ಸರ್ವಾನಿ ತಲಾವಚಿ ಪಹಣಿ ಕರುನ್ ಕಾಹಿ ಸೂಚನಾ ಕೇಲೆ. ಯಾವೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ವಾಸು ಗಾವಡೆ, ರಮೇಶ್ ಚಿಂಚನೆ, ಪಿಂಟು ಹರ್ನೆ, ವೀರು ಡೋನ್ಗೆ, ಅಣ್ಣಾಸಾಹೇಬ್ ಭಡಗಾವೆ, ದಾದೂ ಆಗಮೋಡೆ, ಅಭಿಯಂತ ಅಪ್ಪಾಸಾಹೇಬ್ ಗಾವಡೆ ಯಾಂಚಾಸಹ ನಾಗರಿಕ ಉಪಸ್ಥಿತ ಹೋತೆ. ತಲಾವ ಸುಶೋಭೀಕರಣ ಕಾಮಾಲಾ सुरुवात करण्यात येणार असल्याने नागरिकांच्यातून समाधान व्यक्त करण्यात येत आहे.